ಐಪಿಎಲ್ ಹರಾಜಿಗೆ ದಿನಗಣನೆ ಆರಂಭ ಆಗಿದೆ. ಇದೇ 19ನೇ ತಾರೀಕಿನಂದು ಕೋಲ್ಕತ್ತಾದಲ್ಲಿ ಹರಾಜು ಪ್ರಕ್ರಿಯೆ ನಡೀತಾ ಇದೆ. ಈ ಹರಾಜಿಗೆ ಎಲ್ಲ ಆಟಗಾರರು ಹಾಗೂ ತಂಡಗಳು ಎದುರು ನೋಡ್ತಾ ಇವೆ. ಉತ್ತಮ ಆಟಗಾರರನ್ನ ತೆಕ್ಕೆಗೆ ತೆಗೆದುಕೊಂಡು ತಂಡವನ್ನು ಬಲಿಷ್ಠಗೊಳಿಸಬೇಕೆಂದು ತಂಡಗಳು ಕಾಯುತ್ತಿದ್ದರೆ ಉತ್ತಮ ಮೊತ್ತದ ನಿರೀಕ್ಷೆಯಲ್ಲಿ ಆಟಗಾರರಿದ್ದಾರೆ. ತಂಡಗಳು ಈಗಾಗಲೇ ಬಿಡುಗಡೆಗೊಳಿಸಿರುವ ಆಟಗಾರರ ಸ್ಥಾನಕ್ಕೆ ಈ ಬಿಡ್ಡಿಂಗ್ ಮೂಲಕ ಸೇರ್ಪಡೆಗೊಳಿಸಬೇಕಿದೆ. ಐಪಿಎಲ್ 8 ತಂಡಗಳಲ್ಲಿ 73 ಸ್ಥಾನಗಳು ಮಾತ್ರವೇ ಖಾಲಿ ಇದ್ದು ಈ ಸ್ಥಾನಗಳನ್ನಷ್ಟೇ ಭರ್ತಿ ಮಾಡಿಕೊಳ್ಳುವ ಅವಕಾಶ ಇದೆ. ಆದರೆ ಈ ಸ್ಥಾನಕ್ಕೆ ಬರೋಬ್ಬರಿ 971 ಆಟಗಾರರು ಪೈಪೋಟಿಯನ್ನು ನಡೆಸಲಿದ್ದಾರೆ. ಇದರಲ್ಲಿ ಟೀಮ್ ಇಂಡಿಯಾವನ್ನು ಪ್ರತಿನಿಧಿಸುವ 19 ಆಟಗಾರರಿದ್ದಾರೆ. ಅಲ್ಲದೆ ಭಾರತದ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಆಡಿರುವ 634 ಆಟಗಾರರು ಅದೃಷ್ಟವನ್ನು ಪರೀಕ್ಷೆ ಮಾಡಲಿದ್ದಾರೆ, ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ತಂಡಗಳನ್ನು ಪ್ರತಿನಿಧಿಸುವ 196 ಕ್ರಿಕೆಟಿಗರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ತಂಡವನ್ನು ಪ್ರತಿನಿಧಿಸದ 60 ದೇಶೀಯ ಕ್ರಿಕೆಟಿಗರು ಕೂಡ ಈ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಾಗಲಿದ್ದಾರೆ. ಒಟ್ಟಾರೆ 258 ವಿದೇಶಿ ಆಟಗಾರರು ಈ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ದೇಶಗಳಿಗೆ ಅನುಗುಣವಾಗಿ ಹರಾಜಿನಲ್ಲಿ ಪಾಲ್ಗೊಳ್ಳುವ ಆಟಗಾರರ ಸಂಖ್ಯೆಯನ್ನು ನಾವು ಗಮನಿಸುವುದಾದರೆ ಅಫ್ಘಾನಿಸ್ತಾನ 19 ಆಟಗಾರರು, ಆಸ್ಟ್ರೇಲಿಯಾದಿಂದ 55 ಆಟಗಾರರು, ಬಾಂಗ್ಲಾದೇಶದಿಂದ 6 ಆಟಗಾರರು, ಇಂಗ್ಲೆಂಡ್ನಿಂದ 22 ಆಟಗಾರರು, ನೆದರ್ಲ್ಯಾಂಡ್ ಮತ್ತು ಯುಎಸ್ಎಯಿಂದ ಒಬ್ಬೊಬ್ಬ ಆಟಗಾರ, ನ್ಯೂಜಿಲೆಂಡ್ನಿಂದ 24 ಆಟಗಾರರು, ದಕ್ಷಿಣ ಆಫ್ರಿಕಾದಿಂದ 54 ಆಟಗಾರರು, ಶ್ರೀಲಂಕಾದಿಂದ 39 ಆಟಗಾರರು, ವೆಸ್ಟ್ ಇಂಡೀಸ್ನಿಂದ 34 ಆಟಗಾರರು, ಜಿಂಬಾಬ್ವೆಯಿಂದ 3 ಆಟಗಾರರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ.